ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ ಅಪ್ಡೇಟ್ಸ್ ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಜಿಂದಾಲ್ ಗೆ ಭೂಮಿ ಪರಭಾರೆ ಪಾಲಿಟಿಕ್ಸ್, BSY ನೇತೃತ್ವದಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ. ಜಿಂದಾಲ್ ಕಂಪನಿಗೆ 3,667 ಎಕರೆ ಭೂಮಿಯನ್ನು ಶಾಶ್ವತವಾಗಿ ಪರಭಾರೆ ಮಾಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಬಿಜೆಪಿ ಮುಖಂಡರು ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ನಗರದ ಮೌರ್ಯ ಸರ್ಕಲ್ ಬಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ನಾಯಕರಾದ ಶೋಭಾ ಕರಂದ್ಲಾಜೆ, ಆರ್ ಅಶೋಕ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಸುನಿಲ್ ಕುಮಾರ್, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಧರಣಿಯಲ್ಲಿ ಭಾಗಿಯಾಗಿದ್ದರು. ಐಎಂಎ ಜುವೆಲ್ಲರ್ಸ್ ವಂಚನೆ ಪ್ರಕರಣ ತನಿಖೆ ಕೈಗೆತ್ತಿಕೊಂಡ ಜಾರಿ ನಿರ್ದೇಶನಾಲಯ. ಐಎಂಎ ಜುವೆಲ್ಲರ್ಸ್ ಮಾಲೀಕ ಮನ್ಸೂರ್ ವಿರುದ್ಧ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಹಾಕಲಾಗಿದೆ. ಸದ್ಯ ಎಸ್ಐಟಿ ಹಾಗೂ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಮಾಹಿತಿ ಪಡೆದ ಇಡಿ ಅಧಿಕಾರಿಗಳು ಪ್ರಕರಣ ಸಂಬಂಧ ಸಂಪೂರ್ಣ ದಾಖಲೆಯನ್ನ ಕಲೆ ಹಾಕುತ್ತಿದ್ದಾರೆ. ಈವರೆಗೂ 20,000 ಅಧಿಕ ದೂರುಗಳು ಐಎಂಎ ಜುವೆಲ್ಲರ್ಸ್ ವಿರುದ್ಧ ಸಲ್ಲಿಕೆಯಾಗಿದೆ. ಅಲ್ಲದೆ ಕೆಲ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಹಣ ವರ್ಗಾವಣೆಯಾಗಿದೆ. ಇದೆಲ್ಲದರ ಮಾಹಿತಿ ಆಧಾರದ ಮೇರೆಗೆ ಪ್ರಕರಣವನ್ನ ತೆಕ್ಕೆಗೆ ತೆಗೆದುಕೊಂಡಿರುವ ಇಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಎಂಬ ಅಧಿಕೃತ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ನ್ಯೂಸ್ ಫಸ್ಟ್ ಗೆ ನೀಡಿದ್ದಾರೆ. ಮತ್ತೊಂದೆಡೆ ಐಎಂಎ ಜುವೆಲ್ಲರ್ಸ್ ವಿರುದ್ಧ ಸಿಬಿಐ ತನಿಖೆ ಕೋರಿ ಹೂಡಿಕೆದಾರರೊಬ್ಬರು ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಚಿತ್ರದುರ್ಗ ಮೂಲದ ಹೂಡಿಕೆದಾರ ಮೊಹಮ್ಮದ್ ಸಿರಾಜುದ್ದೀನ್ ಎಂಬುವರು ಹೈಕೋರ್ಟ್ಗೆ ರಿಟ್ ಸಲ್ಲಿಸಿದ್ದಾರೆ. ಅರ್ಜಿದಾರನ ಪರ ವಕೀಲ ತುರ್ತು ವಿಚಾರಣೆಗಾಗಿ ಮೆಮೋ ಸಲ್ಲಿಸಿದರು. ಆದರೆ ಹೈಕೋರ್ಟ್ ಸೋಮವಾರ ವಿಚಾರಣೆ ನಡೆಸುವುದಾಗಿ ತಿಳಿಸಿದೆ. ಐಎಂಎ ಸಂಸ್ಥೆಯಲ್ಲಿ 10,00,000 ಹೂಡಿಕೆ ಮಾಡಿದ್ದೇವೆ. ಮನ್ಸೂರ್ ಅಲಿ ಮಾಜಿ ಸಚಿವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಆಪ್ತ, ಸಾಕಷ್ಟು ಪ್ರಭಾವಿಯಾಗಿರುವುದರಿಂದ ಪಾರದರ್ಶಕ ತನಿಖೆ ಪೊಲೀಸರಿಂದ ಸಾಧ್ಯವಿಲ್ಲ. ಮನ್ಸೂರ್ ಎಸ್ಕೇಪ್ ಆಗಿ ವಾರ ಕಳೆದಿದ್ದರೂ ಪೊಲೀಸರು ಆತನನ್ನು ಪತ್ತೆ ಮಾಡಿಲ್ಲ. ವಂಚನೆ ಕುರಿತು ಬೆಂಗಳೂರು ಉತ್ತರ ಎಸಿ ಸಾರ್ವಜನಿಕ ನೋಟಿಸ್ ಜಾರಿಗೆಗೊಳಿಸಿದ್ರು. ಮನ್ಸೂರ್ ಪ್ರಭಾವ ಆಗಿರುವುದರಿಂದ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ ಈ ಪ್ರಕರಣವನ್ನ ಸಿಬಿಐ ತನಿಖೆ ನೀಡುವಂತೆ ಅರ್ಜಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಮತ್ತೆ ಸ್ನೇಹಿತನ ಭೇಟಿಯಾದ ಹಳ್ಳಿ ಹಕ್ಕಿ ಸಿದ್ದರಾಮಯ್ಯ ವಿರುದ್ಧ ಪಂಚಾಯಿತಿ ಕಟ್ಟಿದ ಜೋಡಿತ್ತು. ಹುಣಸೂರು ಕ್ಷೇತ್ರದ ಜೆಡಿಎಸ್ ಶಾಸಕ ಎಚ್ ವಿಶ್ವನಾಥ್, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ರನ್ನ ಭೇಟಿ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ಬೆಂಗಳೂರಿನ ಶ್ರೀನಿವಾಸ್ ಪ್ರಸಾದ್ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಆಗಮಿಸಿದ ವಿಶ್ವನಾಥ್ ಸಂಸದರನ್ನು ಭೇಟಿ ಮಾಡಿದ್ರು. ಸದ್ಯ ರಾಜಕೀಯ ಬೆಳವಣಿಗೆಯಲ್ಲಿ ಇವರಿಬ್ಬರು ಭೇಟಿ ಭಾರಿ ಕುತೂಹಲ ಕೆರಳಿಸಿದೆ. ಭೇಟಿಯ ವೇಳೆ ಶ್ರೀನಿವಾಸ್ ಪ್ರಸಾದ್ ವಿಶ್ವನಾಥರಿಗೆ ಮಹತ್ವದ ವಿಚಾರವನ್ನು ತಿಳಿಸಿದ್ದಾರೆ ಎನ್ನಲಾಗಿದೆ. ಯಾರು ಏನೇ ಒತ್ತಡ ಹಾಕಿದ್ರು ಮತ್ತೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಹುದ್ದೆಗೆ ಹೋಗದಂತೆ ವಿಶ್ವನಾಥರಿಗೆ ಶ್ರೀನಿವಾಸ್ ಪ್ರಸಾದ್ ಸಲಹೆ ನೀಡಿದ್ದಾರಂತೆ. ಜೊತೆಗೆ ಜೂನ್ 17 ಲೋಕಸಭೆಯ ಅಧಿವೇಶನ ಆರಂಭವಾಗುತ್ತಿದ್ದು ಜುಲೈ 26 ಅಧಿವೇಶನ ನಡೆಯಲಿದೆ. ಆತುರ ಮಾಡಿಕೊಳ್ಳದೆ ಸದ್ಯ ಜೆಡಿಎಸ್ ರಾಜ್ಯಾಧ್ಯಕ್ಷರ ಹುದ್ದೆಗೆ ನೀಡಿರುವ ರಾಜೀನಾಮೆಗೆ ಬದ್ಧರಾಗಿರಿ. ಬಳಿಕ ರಾಜ್ಯದ ರಾಜಕಾರಣದ ಬೆಳವಣಿಗೆ ನೋಡಿಕೊಂಡು ಮುಂದಿನ ನಡೆಯನ್ನು ಅನುಸರಿಸೋಣ ಎಂದು ಶ್ರೀನಿವಾಸ್ ಪ್ರಸಾದ್ ವಿಶ್ವನಾಥರಿಗೆ ಸಲಹೆ ನೀಡಿದ್ದಾರಂತೆ. ಅಲ್ಲದೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನನ್ನು ಬಗ್ಗು ಬಡಿಯುವುದು ನಮ್ಮಿಬ್ಬರ ಗುರಿ. ಈಗಾಗಲೇ ಸಿದ್ದರಾಮಯ್ಯ ಮೈಸೂರು ಭಾಗದಲ್ಲಿ ಸೋತು ಸುಣ್ಣವಾಗಿದ್ದಾರೆ. ಸಮಯಕ್ಕಾಗಿ ನಾವು ಕಾಯೋಣ, ಇನ್ನಷ್ಟು ದಿನಗಳ ಬಳಿಕ ಮತ್ತೆ ಅವರನ್ನು ಹೆಣೆಯಲು ತಂತ್ರ ರೂಪಿಸೋಣ ಎಂದಿರುವ ಶ್ರೀನಿವಾಸ್ ಪ್ರಸಾದ್ ಇತ್ತ ದೇವೇಗೌಡರ ಕುಟುಂಬಕ್ಕೂ ಶಾಕ್ ಕೊಡಬೇಕು ಅಂತ ಶ್ರೀನಿವಾಸ್ ಪ್ರಸಾದ್ ಸ್ನೇಹಿತ ವಿಶ್ವನಾಥ್ಗೆ ಹೇಳಿದ್ದಾರಂತೆ. ವೇತನ ಪರಿಷ್ಕರಣೆ ಬಡ್ತಿ ಸಂಬಂಧಿಸಿದಂತೆ 10 ಪೊಲೀಸರಿಗೆ ಸಿಹಿ ಸುದ್ದಿ. ಪೊಲೀಸರ ವೇತನ ತಾರತಮ್ಯ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿ ರಾಘವೇಂದ್ರ ಔರಾದ್ಕರ್ ನೀಡಿರುವ ವರದಿ ಅನುಷ್ಠಾನದ ಬಗ್ಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಶುಕ್ರವಾರ ಅಧಿಕಾರಿಗಳ ಸಭೆ ನಡೆಸಿದರು. ರಾಜ್ಯ ಅಗ್ನಿಶಾಮಕ ಮತ್ತು ಬಂದಿಖಾನೆ ಇಲಾಖೆಗಳ ಬೇಡಿಕೆಯ ವರದಿಯನ್ನು ಸಲ್ಲಿಸಲು ಗೃಹ ಸಚಿವರು ಸೂಚನೆ ನೀಡಿದ ಬೆನ್ನಲ್ಲೇ ಇಂದು ಎರಡು ಇಲಾಖೆಗಳು ತಮ್ಮ ಬೇಡಿಕೆಗಳ ವರದಿಯನ್ನು ಸಲ್ಲಿಸಲಿದೆ. ಬೇಡಿಕೆಗಳ ವರದಿ ಸಲ್ಲಿಸುವಂತೆ ನಿನ್ನೆ ಗೃಹ ಸಚಿವ ಎಂಬಿ ಪಾಟೀಲ್ ರಾಜ್ಯ ಪೊಲೀಸ್ ವಸತಿ ಗೃಹದ ಡಿಜಿಪಿ ರಾಘವೇಂದ್ರ ಔರಾದ್ಕರ್ ಸೂಚನೆ ನೀಡಿದ್ರು. ಈ ಹಿನ್ನೆಲೆ
ಔರಾದ್ಕರ್ ತಕ್ಷಣ ಎರಡು ಇಲಾಖೆಯ ಎಡಿಜಿಪಿಗಳಿಂದ ಮಾಹಿತಿ ಪಡೆದಿದ್ದಾರೆ. ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆಯ ಎಡಿಜಿಪಿ ಸುನಿಲ್ ಅಗರ್ವಾಲ, ರಾಜ್ಯ ಕಾರಾಗೃಹ ಇಲಾಖೆಯ ಎಡಿಜಿಪಿ ಎನ್ಎಸ್ ಮೆಹ್ರಿಕ್ ಜೊತೆ ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸಿ ವರದಿ ಸಿದ್ಧಪಡಿಸಿಕೊಂಡಿದ್ದಾರೆ. ಔರಾದ್ಕರ್ ವರದಿಯಲ್ಲಿರುವ ಬೇಡಿಕೆ ನಮಗೂ ಅನ್ವಯವಾಗಬೇಕು ಎಂದು ರಾಜ್ಯ ಅಗ್ನಿಶಾಮಕ ಮತ್ತು ಕಾರಾಗೃಹ ಇಲಾಖೆ ಹೇಳಿದೆ. ನಾವು ಸಹ ಗೃಹ ಸಚಿವರ ಕಾರ್ಯವ್ಯಾಪ್ತಿಯಲ್ಲೇ ಒಳಗೊಂಡಿದ್ದೇವೆ. ಖಾಕಿದಾರಿಗಳಾದ ನಾವು ಸಹ ರಿಸ್ಕ್ ಎದುರಿಸಿ ಕೆಲಸ ಮಾಡುತ್ತೇವೆ. ಪೊಲೀಸ್ ಕಾನ್ಸ್ಟೇಬಲ್ ಪಡೆಯುವ ವೇತನ ಶ್ರೇಣಿ ಅಗ್ನಿಶಾಮಕದ ಫೈರ್ಮ್ಯಾನ್ಗೆ ಇದೆ. ಪೊಲೀಸ್ ಇನ್ಸ್ಪೆಕ್ಟರ್ಗೆ ಇರುವ ವೇತನ ಶ್ರೇಣಿ ಅಗ್ನಿಶಾಮಕದ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ಗೆ ಇದೆ. ಆದ್ದರಿಂದ ತಾರತಮ್ಯ ಮಾಡದೆ ನಮಗೂ ವೇತನ ಶ್ರೇಣಿಯಲ್ಲಿ ಹೆಚ್ಚುವರಿಯಾಗಬೇಕಿದೆ. ಅಗ್ನಿಶಾಮಕದಲ್ಲಿ ಸುಮಾರು 7,000-8,000 ಹಾಗೂ ಕಾರಾಗೃಹ ಇಲಾಖೆಯ ಸುಮಾರು 3,700 ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿವೆ. ಡಿ ಗ್ರೂಪ್ ಸಿಬ್ಬಂದಿ ಫಾಲೋವರ್ಸ್ ಇರಬಹುದು. ಹೀಗಾಗಿ ಔರಾದ್ಕರ್ ಅವರ ರಿಪೋರ್ಟ್ನಲ್ಲಿ ಪ್ರಮುಖವಾಗಿ ಒಂದು ಈ ಬೇರೆ ಇಲಾಖೆಗೆ ಮತ್ತು ನಮ್ಮ ಇಲಾಖೆಗೆ ಕೆಳಗಡೆ ಇದ್ದಾರೆ. ಇದು ನಮ್ಮ ವೇತನ ಹೆಚ್ಚಿಗೆ ಮಾಡುವಂಥದ್ದಲ್ಲ, ಸರಿ ಸಮಾನವಾಗಿ ತರುವಂಥದ್ದವರು. ಅಂದರೆ ಅವರು ಇದಕ್ಕೆ ಯಾರು ಕೆಳಗೆ ಇದ್ದಾರೆ ಅವ್ರನ್ನ ಈಕ್ವಲೆನ್ಸ್ ತಂದು ಪ್ಯಾರಿಟಿಗೆ ಸಮಾನಾಂತರವಾಗಿ ಹುದ್ದೆಗೆ ಬೇರೆ ಇಲಾಖೆಗೆ ತಂದಾಗ ಇವರಿಗೆ ನ್ಯಾಯ ಸಿಗ್ತದೆ. ಮತ್ತು ಕೆಲವೊಂದು ಪ್ರಮೋಷನ್ಸ್ನಲ್ಲಿ ಉಳಿದ ಇಲಾಖೆಯವರು ಯಾವ ರೀತಿ ಪ್ರಮೋಷನ್ಗಳು ಸಿಗ್ತವೆ, ನಮ್ಮವರು ಕಟ್ಟಕಡೆಗೆ ಹೋದಾಗ ಅವತ್ತೊಂದು ಸಿದ್ಧ ಆಗ್ತದೆ, ಎ ಎಸ್ ಐ ಒಂದು ತಗೊಳ್ಳಿ ಮತ್ತೊಂದು ತಗೊಳ್ಳಿ, ಈ ಎಲ್ಲವೂ ಕೂಡ ಇತ್ತು. ಮತ್ತು ಕಂಕಣವಾಡಿ ಗ್ರಾಮದಲ್ಲಿ ಗುಡಿಸಲಿಗೆ ಬೆಂಕಿ, ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರು. ಬಾಗಲಕೋಟೆ ಜಮಖಂಡಿ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ ಗುಡಿಸಲು ಬೆಂಕಿಗೆ ಆಹುತಿಯಾಗಿದ್ದು ಗುಡಿಸಲಿನಲ್ಲಿದ್ದ ರೈತ ಕುಟುಂಬ ಪ್ರಾಣಾಯಪದಿಂದ ಪಾರಾಗಿದೆ. ಕಂಕಣವಾಡಿಯ ರೈತ ಸಂತಪ್ಪ ಸೀತವ್ವ ಮಂಗ ಎಂಬುವರು ಕುಟುಂಬ ವಾಸವಾಗುತ್ತಿದ್ದು ಗುಡಿಸಲು ಆಕಸ್ಮಿಕವಾಗಿ ಬೆಂಕಿಗೆ ಸುಟ್ಟು ಭಸ್ಮವಾಗಿದೆ. ಅದೇ ಗುಡಿಸಲಲ್ಲಿ ಹೆಂಡತಿ ಮತ್ತು 3 ಗಂಡು ಮಕ್ಕಳಿದ್ದರು. ಗುಡಿಸಲಿನಲ್ಲಿ 2 ಜೋಳ ಮತ್ತು ಗೃಹ ಉಪಯೋಗಿ ವಸ್ತುಗಳು ಬಟ್ಟೆ ಸುಟ್ಟು ಭಸ್ಮವಾಗಿವೆ. ಸ್ಥಳಕ್ಕೆ ಜಮಖಂಡಿಯ ಅಗ್ನಿಶಾಮಕ ದಳದ ವಾಹನ ಮತ್ತು ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದರು. ಅನಧಿಕೃತ ಶಾಲೆಗಳನ್ನ ಮುಚ್ಚುವಂತೆ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಭೀಮಶಂಕರ್ ವನ್ನಕೆರೆ ಎಚ್ಚರಿಕೆ ನೀಡಿದ್ದಾರೆ. ಅಫಜಲ್ಪುರ್ ಪಟ್ಟಣದ ತಾಪಂ ಸಭಾಂಗಣದಲ್ಲಿ ತಾಪಂ ಅಧ್ಯಕ್ಷೆ ರುಕ್ಮಿಣಿ ಜಮಾದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಪಂ ಉಪಾಧ್ಯಕ್ಷ ಭೀಮಾಶಂಕರ್ ಹೊನ್ಕೇರಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರದ ಯೋಜನೆಗಳು ಪಾರದರ್ಶಕವಾಗಿ ಬಡಜನರಿಗೆ ತಲುಪಿಸಿ ತಮ್ಮ ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸಿ ಹಾಗೂ ಪರವಾನಿಗೆ ಪಡೆಯದೆ ಅನಧಿಕೃತ ಶಾಲೆಗಳು ಮತ್ತು ಅನುಮತಿ ಪಡೆಯದೆ ಹೆಚ್ಚಿನ ತರಗತಿಗಳನ್ನು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ, ಅಲ್ಲದೆ
ಕೆಲ ಶಾಲಾ ವಾಹನಗಳು ಪರವಾನಿಕೆ ಇಲ್ಲದೆ ಓಡಾಟ ಮಾಡುತ್ತಿದ್ದು ಇವರ ಮೇಲೆ ಕ್ರಮ ಜರುಗಿಸಿ ಎಂದು ಎಚ್ಚರಿಕೆ ನೀಡಿದರು. ಇದೇ ಸಮಯದಲ್ಲಿ ಸಭೆಯಲ್ಲಿ ಗೈರಾದ ಅಧಿಕಾರಿಗಳ ವಿರುದ್ಧ ತಾಪಂ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿ ಸಭೆ ಏಕೆ ನಡೆಸಬೇಕು, ಕಾಟಾಚಾರಕ್ಕೆ ಸಭೆ ಎಂದು ಪ್ರಶ್ನೆ ಮಾಡಿದರು. 3 ವರ್ಷಗಳಿಂದ ಲ್ಯಾಂಡ್ ಆರ್ಮಿ ಅಧಿಕಾರಿ ನಾಗೂರು ಸಭೆಗೆ ಹಾಜರಾಗುತ್ತಿಲ್ಲ, ತರಾಟೆಗೆ ತೆಗೆದುಕೊಂಡರು. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಅಧಿಕಾರಿ ಲಿಯಾಖತ್ ಅಲಿ ವರದಿ ಸಲ್ಲಿಸಿ ಈಗಾಗಲೇ ತಾಲೂಕಿನಲ್ಲಿ ಸುಮಾರು 20 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಈಗಾಗಲೇ ಒಟ್ಟು 23 ನೀರಿನ ಟ್ಯಾಂಕರ್ಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಮತ್ತೆ ಇವ್ರ ಪ್ರಗತಿ ಬಟ್ಟೆ ಏನ್ ಮಾಡಿಲ್ಲ ರೈತರ ಬೆಳೆ ಸಾಲ ಮನ್ನಾದ ಒಟ್ಟು ಮೊತ್ತ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಲೇ ಸಾಗಿದ್ದು ಪ್ರಸ್ತುತ 16,000 ಕೋಟಿ ರೂಪಾಯಿಗೆ ಇಳಿದಿದೆ. ಆರಂಭದಲ್ಲಿ 46,000 ಕೋಟಿ ಎಂದು ಸರ್ಕಾರ ಅಂದಾಜಿಸಿತು. ನಂತರ 18,000 ಕೋಟಿಗೆ ತಗ್ಗಿದ್ದು ಈಗ ಇನ್ನು ಕಡಿಮೆಯಾಗಿದೆ. ಸಾಲದ ಒಟ್ಟು ಮೊತ್ತದಲ್ಲಿ ಕಡಿಮೆಯಾಗಲು ವಾಣಿಜ್ಯ ಬ್ಯಾಂಕ್ಗಳ ತಪ್ಪು ಲೆಕ್ಕಾಚಾರ ಪ್ರಮುಖ ಕಾರಣ. ಬೆಳೆ ಸಾಲದ ಬಾಕಿ ವಿವರ ಕೊಡಬೇಕಿದ್ದ ಬ್ಯಾಂಕ್ಗಳು ಅದರ ಬದಲು ರೈತರು ಪಡೆದಿದ್ದ ಟ್ರ್ಯಾಕ್ಟರ್, ವಾಹನ, ಮನೆ ನಿರ್ಮಾಣ ಹಾಗೂ ಇತರ ಎಲ್ಲ ರೀತಿಯ ಸಾಲದ ವಿವರಗಳನ್ನು ಸೇರಿಸಿ ನೀಡಿದ್ದವು. ಹೀಗಾಗಿ ಇಳಿಕೆಯಾಗಿದೆ ಎಂದು ತಿಳಿದು ಬಂದಿದೆ. ಸಾಲ ಮನ್ನಾದ ಮಿತಿಯನ್ನು ಸರ್ಕಾರ 2 ಲಕ್ಷಕ್ಕೆ ಸೀಮಿತಗೊಳಿಸಿದ್ದರೂ ರೈತರ ಹೆಸರಿನಲ್ಲಿ ಇದ್ದ ಸಾಲದ ಒಟ್ಟು ಮೊತ್ತವನ್ನು ಸಾಲ ಮನ್ನಾದ ಲೆಕ್ಕಕ್ಕೆ ಸೇರಿಸಲಾಗಿತ್ತು. ಇಂತಹ ತಪ್ಪು ಲೆಕ್ಕಾಚಾರದಿಂದ ಸಾಲದ ಒಟ್ಟು ಮೊತ್ತ 46,000 ಕೋಟಿಗೆ ಏರಿಕೆಯಾಗಿತ್ತು. ಜೊತೆಗೆ ಸಾಲ ಮನ್ನಾಗೆ ಸರ್ಕಾರ ಸಹ ಕೆಲವು ಷರತ್ತುಗಳನ್ನು ವಿಧಿಸಿದೆ. ಆದಾಯ ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರು, ನಿವೃತ್ತಿ ವೇತನದಾರರು, ಕೃಷಿಯೇತರ ಆದಾಯ ಹೊಂದಿರುವವರನ್ನು ಕೈಬಿಡಲಾಗಿದೆ. ಹಾಗಾಗಿ ಗಣನೀಯ ಪ್ರಮಾಣದಲ್ಲಿ ಸಾಲ ಮನ್ನಾ ಸೌಲಭ್ಯ ವ್ಯಾಪ್ತಿಗೆ ಒಳಪಡುವ ಫಲಾನುಭವಿ ರೈತರ ಸಂಖ್ಯೆ ಕಡಿಮೆಯಾಗಿದೆ. ಬೆಳೆ ಸಾಲದ ಮೊತ್ತ 16,000 ಕೋಟಿಯಾಗಿದ್ದು ರೈತರು ವಾಣಿಜ್ಯ ಬ್ಯಾಂಕ್ ಹಾಗೂ ಸಹಕಾರಿ ಬ್ಯಾಂಕ್ಗಳಲ್ಲಿ ಮಾಡಿದ ಕೃಷಿ ಸಾಲಗಳ ಮೊತ್ತ 30,000 ಕೋಟಿಗಳಿಗಷ್ಟಿದೆ ಎಂದು ಸಾಲ ಮನ್ನಾ ಯೋಜನೆಯ ಉಸ್ತುವಾರಿ ಅಧಿಕಾರಿ ಮುನೀಶ್ ಮೌಗ್ದಿಲ್ ತಿಳಿಸಿದ್ದಾರೆ. ಓದ್ಯ ಪಿಶಾಚಿ ಅಂದ್ರೆ ಮತ್ತೆ ಗುಜರಾತ್ ಮುಖ ಮಾಡಿದ ವಾಯು ಚಂಡಮಾರುತ. 2 ದಿನಗಳ ಹಿಂದಷ್ಟೇ ಗುಜರಾತ್ನಲ್ಲಿ ಆತಂಕ ಮೂಡಿಸಿದ ಬಳಿಕ ಪಥ ಬದಲಿಸಿ ನಿರಾಳತೆ ಮೂಡಿಸಿದ್ದ ವಾಯು ಚಂಡಮಾರುತ ಇದೀಗ ಮತ್ತೆ ಗುಜರಾತ್ನತ್ತ ಮುಖ ಮಾಡಿದೆ ಎಂದು ಹವಾಮಾನ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಅಚ್ಚರಿಂದ್ರೆ ವಾಯು ಚಂಡಮಾರುತವು ಪಥ ಬದಲಿಸಿದ್ದು ಗುಜರಾತ್ಗೆ ಯಾವುದೇ ಅಪಾಯವಿಲ್ಲ ಎಂದು ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಘೋಷಿಸಿದ ಬೆನ್ನಲ್ಲೇ ಕೇಂದ್ರ ಭೂವಿಜ್ಞಾನ ಇಲಾಖೆಯು ಇದಕ್ಕೆ ವ್ಯತಿರಿಕ್ತವಾದ ಮಾಹಿತಿ ನೀಡಿದೆ. ಚಂಡಮಾರುತ ಬಗ್ಗೆ ಶುಕ್ರವಾರದಷ್ಟೇ ಮಾತನಾಡಿದ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ವಾಯು ಚಂಡಮಾರುತದಿಂದ ಗುಜರಾತ್ಗೆ ಯಾವುದೇ ಅಪಾಯವಿಲ್ಲ, ಅದು ಪಥ ಬದಲಿಸಿ ಪಶ್ಚಿಮಾಭಿಮುಖವಾಗಿ ಸಾಗಿದೆ ಎಂದು ಹೇಳಿದ್ದಾರೆ. ಆದರೆ ವಾಯು ಚಂಡಮಾರುತ ಮತ್ತೆ ಪಥ ಬದಲಿಸಿದ್ದು ಗುಜರಾತ್ನತ್ತ ಮುಖ ಮಾಡಿದೆ. ಈ ಬಾರಿ ಚಂಡಮಾರುತ ಕಚ್ ಬಂದರಿಗೆ ಅಪ್ಪಳಿಸುವ ಸಾಧ್ಯತೆ ಇದೆ. ಅಧಿಕಾರಿಗಳು ನೀಡಿರುವ ಮಾಹಿತಿಯ ಅನ್ವಯ ಇದೇ ಜೂನ್ 17-18 ವಾಯು ಚಂಡಮಾರುತ ಗುಜರಾತ್ನ ಕಚ್ಗೆ ಅಪ್ಪಳಿಸುವ ಸಾಧ್ಯತೆಗಳಿವೆ ಎಂದು ಕೇಂದ್ರ ಭೂವಿಜ್ಞಾನ ಇಲಾಖೆಯ ಕಾರ್ಯದರ್ಶಿ ಎಂ ರಾಜೀವನ್ ಅವರು ರಾಷ್ಟ್ರೀಯ ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ. ಬಾಬು ನಾಯ್ಡುಗಿಲ್ಲ ಏರ್ಪೋರ್ಟ್ ನಲ್ಲಿ ವಿವಿಐಪಿ ಗೆಸ್ಚರ್, ವಿಜಯವಾಡ ವಿಮಾನ ನಿಲ್ದಾಣದಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ನಾಯ್ಡುಗೆ ಭದ್ರತಾ ತಪಾಸಣೆ. ಚಂದ್ರಬಾಬು ನಾಯ್ಡು ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ, 3 ಬಾರಿ ಆಂಧ್ರದ ಸಿಎಂ ಆಗಿ ಅಧಿಕಾರದ ಚುಕ್ಕಾಣಿ ಹಿಡಿದ ಟಿಡಿಪಿ ನಾಯಕ, ಅಲ್ಲದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ವಿರುದ್ಧವೇ ತೊಡೆತಟ್ಟಿದ್ದ ನಾಯಕ ಚಂದ್ರಬಾಬು ನಾಯ್ಡು ಕಳೆದ 1 ತಿಂಗಳ ಹಿಂದೆಯಷ್ಟೇ ಅಧಿಕಾರದಿಂದ ಕೆಳಗಿಳಿದಿದ್ದಾರೆ. ಅವರು ಅಧಿಕಾರದಿಂದ ಕೆಳಗಿಳಿದ ಕೆಲವೇ ದಿನಗಳಲ್ಲಿ ಅವರ ವಿವಿಐಪಿ ಕಲ್ಚರ್ಗೆ ಬ್ರೇಕ್ ಹಾಕಲಾಗಿದೆ. ಚಂದ್ರಬಾಬು ನಾಯ್ಡುಗೆ ವಿಜಯವಾಡ ವಿಮಾನ
ನಿಲ್ದಾಣದಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಭದ್ರತಾ ತಪಾಸಣೆ ನಡೆಸಲಾಗಿದೆ. ಅಲ್ಲದೆ ವಿವಿಐಪಿ ಗೇಟ್ನಲ್ಲಿ ಪ್ರವೇಶಕ್ಕೆ ಅನುಮತಿಯನ್ನ ನೀಡಿಲ್ಲ. ಹೀಗಾಗಿ ಫೆರಿ ಬಸ್ ಸೇರಿ ಇತರೆ ಪ್ರಯಾಣಿಕರ ಜೊತೆ ಸಾಮಾನ್ಯರಂತೆ ನಾಯ್ಡು ವಿಮಾನದ ಬಳಿ ತಲುಪಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡಿಗೆ ಝಡ್ ಪ್ಲಸ್ ಸೆಕ್ಯೂರಿಟಿ ನೀಡಲಾಗಿದೆ. ಸಾಮಾನ್ಯವಾಗಿ ಝಡ್ ಪ್ಲಸ್ ಸೆಕ್ಯೂರಿಟಿ ಇರೋ ರಾಜಕಾರಣಿಗಳಿಗೆ ವಿಮಾನದ ಟರ್ಮ್ಯಾಕರ್ ವರೆಗೆ ತಮ್ಮ ವಾಹನದಲ್ಲಿ ಹೋಗುವ ಅವಕಾಶವಿರುತ್ತೆ. ಆದರೆ ನಾಯ್ಡುಗೆ ಅವಕಾಶ ನೀಡಿದ ಹಿನ್ನೆಲೆ ಅವರು ಅಸಮಾಧಾನಗೊಂಡಿದ್ದಾರೆ. ಈಗಾಗಲೇ ನಾಯ್ಡುಗೆ ಇದ್ದ ಎಸ್ಕಾರ್ಟ್ ಹಾಗೂ ಪೈಲಟ್ ಸೇವೆಯನ್ನ ಹಿಂಪಡೆಯಲಾಗಿದೆ. ಟ್ರಾಫಿಕ್ನಲ್ಲಿ ನಾಯ್ಡು ಅವರಿಗೆ ವಿಐಪಿ ಆತಿಥ್ಯ ಇರುವುದಿಲ್ಲ. ಅಧಿಕಾರದ ದರ್ಪ ತೋರಿಸುವ ಉದ್ದೇಶದಿಂದ ಈ ರೀತಿ ಮಾಡಲಾಗ್ತಿದೆ ಅಂತ ಟಿಡಿಪಿ ವಕ್ತಾರ ಬುಧ ವೆಂಕಣ್ಣ ಕಿಡಿಕಾರಿದ್ದಾರೆ. ಮಾಲೆಗಾಂವ್ ಸ್ಫೋಟ ಪ್ರಕರಣ, 4 ಆರೋಪಿಗಳಿಗೆ ಜಾಮೀನು ಮಂಜೂರು. ಮಹಾರಾಷ್ಟ್ರದ ಮಾಲೆಗಾಂವ್ನಲ್ಲಿ 2006 ನಡೆದ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದ 4 ಆರೋಪಿಗಳಿಗೆ ಬಾಂಬೆ ಹೈಕೋರ್ಟ್ ಶುಕ್ರವಾರ ಜಾಮೀನು ಮಂಜೂರು ಮಾಡಿದೆ. ಧಾನ್ ಸಿಂಗ್, ಲೋಕೇಶ್ ಶರ್ಮಾ, ಮನೋಹರ್ ನಾರ್ವಾರಿಯಾ ಹಾಗೂ ರಾಜೇಂದ್ರ ಚೌಧರಿ 2013 ಜೈಲಿನಲ್ಲಿದ್ದರು. ಇವರು ಜಾಮೀನು ಅರ್ಜಿಯನ್ನು 2016 ಜೂನ್ನಲ್ಲಿ ವಿಶೇಷ ನ್ಯಾಯಾಲಯ ತಿರಸ್ಕರಿಸಿತ್ತು. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದರು. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಐಎ ಮಹಾಂತಿ ಮತ್ತು ಎಎಂ ಬಾದರ್ ಅವರಿಗಿದ್ದ ವಿಭಾಗೀಯ ಪೀಠವು 4 ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ನಾಳೆ ಭಾರತ ಪಾಕ್ ನಡುವೆ ಹಣಾಹಣಿ. ಮ್ಯಾಚ್ನ ಟಿಕೆಟ್ಗಳು 20,000 ರೂಪಾಯಿದಿಂದ 62,610 ರೂಪಾಯಿವರೆಗೂ ಸೇಲ್ ಆಗ್ತಿದೆ. ಪಾಕಿಸ್ತಾನದ ನಡುವೆ ಕ್ರಿಕೆಟ್ ಮ್ಯಾಚ್ ಅದು ಒಂದು ರೀತಿಯ ಯುದ್ಧವೇ ಸರಿ. ಇಂಡೋ ಪಾಕ್ ಮ್ಯಾಚ್ ನಡೆಯುತ್ತೆ ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳ ಕಣ್ಣಿಗೆ ದೊಡ್ಡ ಹಬ್ಬ. ಅದರಲ್ಲೂ ವಿಶ್ವಕಪ್ ನಲ್ಲಿ ಭಾರತ ವರ್ಸಸ್ ಪಾಕ್ ಮ್ಯಾಚ್ ಅಂದ್ರೆ ಅದರ ಕ್ರೇಜ್ ಮುಗಿಲು ಮುಟ್ಟಿರುತ್ತೆ. ಈ ಮ್ಯಾಚ್ ನೋಡಲು ಕೆಲವರಂತೂ ಇರುವ ಕೆಲಸಗಳನ್ನೆಲ್ಲ ಬಿಡ್ತಾರೆ, ಆಫೀಸ್ಗೆ ರಜೆ ಹಾಕಿ ಮ್ಯಾಚ್ ನೋಡಲು ಮನೆಯಲ್ಲಿ ಕುಳಿತಿರ್ತಾರೆ. ಇನ್ನು ಕೆಲ ಯುವಕರು ಫ್ರೆಂಡ್ಸ್ ಬಳಿ ಹಣ ಸಾಲ ಮಾಡಿ ಟಿಕೆಟ್ ಕೊಂಡುಕೊಂಡು ಮ್ಯಾಚ್ ನೋಡಲು ಹೋಗ್ತಾರೆ. ಇಷ್ಟೊಂದು ಕ್ರೇಜ್ ಇರುವ ಭಾರತ ಮತ್ತು ಪಾಕ್ ಮ್ಯಾಚ್ ಟಿಕೆಟ್ಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇರುತ್ತೆ. ಭಾರತ ಮತ್ತು ಪಾಕ್ ಮ್ಯಾಚ್ ನ ಟಿಕೆಟ್ಗಳು ಬ್ರಾಂಚ್ ಕ್ಲಾಸ್ ಟಿಕೆಟ್ 20,000 ಮತ್ತು ಪ್ಲಾಟಿನಂ ಕ್ಲಾಸ್ ಟಿಕೆಟ್ 62,610 ರೂಪಾಯಿವರೆಗೆ ಸೇಲ್ ಆಗ್ತಿವೆ ಎನ್ನಲಾಗಿದೆ. ಹಿಂದಿನಿಂದಲೂ ಭಾರತ ಪಾಕ್ ನಡುವಿನ ಮ್ಯಾಚ್ಗಳನ್ನ ಕ್ರಿಕೆಟ್ ಅಭಿಮಾನಿಗಳು ಯುದ್ಧವಂತೆ ಭಾವಿಸುತ್ತಾರೆ. ನಾಳೆ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಪಾಕ್ ನಡುವೆ ಮ್ಯಾಚ್ ನಡೆಯಲಿದೆ. ಶ್ರೀಧರ್ ಮತ್ತು ಕರ್ದಳ್ಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸಾಹಿತಿ ಶ್ರೀಧರ್ ವನವಾಸಿ ಜೆಸಿ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವ 2019 ಸಾಲಿನ ಯುವ ಪುರಸ್ಕಾರಕ್ಕೆ ಮತ್ತು ಲೇಖಕ ಚಂದ್ರಕಾಂತ್ ಕರ್ದಳ್ಳಿ ಅವರು ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಶ್ರೀಧರ್ ವನವಾಸಿ ಅವರ ಕಾದಂಬರಿ ಬೇರು ಹಾಗೂ ಕರ್ದಳ್ಳಿ ಅವರ ಕಾದಂಬರಿ ಕಾಡು ಕನಸಿನ ಬೀಡಿಗೆ ಕೃತಿಯನ್ನ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಬಸ್ ಪಾಸ್ ದರ ಸಂಜೆ ಹೆಚ್ಚಳ, ರಾತ್ರಿ ವೇಳೆ ವಾಪಸ್ ಪಡೆದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ವಿದ್ಯಾರ್ಥಿ ಬಸ್ ಪಾಸ್ ದರ ಹೆಚ್ಚಿಸಿ ಆದೇಶ ಹೊರಡಿಸಿದ್ದ ಕೆಎಸ್ಆರ್ಟಿಸಿ ರಾತ್ರಿ ವೇಳೆಗೆ ನಿರ್ಧಾರ ವಾಪಸ್ ಪಡೆದಿದೆ. ಕಳೆದ ವರ್ಷದ ಪಾಸ್ನಲ್ಲಿ ದರ 100-200 ಏರಿಸಿ ಶುಕ್ರವಾರ ಸಂಜೆ ಆದೇಶ ಹೊರಡಿಸಿದ್ದ ನಿಗಮ ರಾತ್ರಿ ಪರಿಷ್ಕೃತ ಆದೇಶ ಹೊರಡಿಸಿ ಹಳೆ ದರವನ್ನೇ ಉಳಿಸಿಕೊಳ್ಳುವುದಾಗಿ ತಿಳಿಸಿದೆ. ಇದೇ 19 ಪಾಸ್ ವಿತರಣೆ ಮಾಡಲಾಗುವುದು. ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ನಿಗಮದ ವೆಬ್ಸೈಟ್ www.ksrtc.in ನಲ್ಲಿ ವಿವರಗಳನ್ನ ಭರ್ತಿಗೊಳಿಸಿ ಮುದ್ರಿತ ಅರ್ಜಿಗೆ ಶಾಲಾ ಕಾಲೇಜು ಮುಖ್ಯಸ್ಥರಿಂದ ದೃಢೀಕರಣ ಪಡೆಯಬೇಕು. ನಂತರ ಶುಲ್ಕ ಪಾವತಿಸಿ ಪಾಸ್ ಪಡೆಯಬಹುದಾಗಿದೆ ಎಂದು ಹೇಳಿದೆ. ಆನ್ಲೈನ್ ವ್ಯವಸ್ಥೆ ಲಭ್ಯವಿಲ್ಲದ ವಿದ್ಯಾರ್ಥಿಗಳು ಕಳೆದ ವರ್ಷದಂತೆ ನಿಗಮದ ವೆಬ್ಸೈಟ್ ಅಥವಾ ಬಸ್ ನಿಲ್ದಾಣಗಳಲ್ಲಿ ಅರ್ಜಿ ಪಡೆದು ಭರ್ತಿ ಸಲ್ಲಿಸಲು ಅವಕಾಶವಿದೆ. ವಿದ್ಯಾರ್ಥಿಗಳು ಉಚಿತವಾಗಿ ಬಸ್ಗಳಲ್ಲಿ ಸಂಚರಿಸಲು ಜೂನ್ 30 ಅವಕಾಶವಿದೆ. ಅಷ್ಟರಲ್ಲಿ ಹೊಸ ಪಾಸ್ ಪಡೆದುಕೊಳ್ಳಬೇಕೆಂದು ನಿಗಮದ ಮುಖ್ಯ ಸಂಚಾರ ವ್ಯವಸ್ಥಾಪಕ ರಾಜೇಶ್ ತಿಳಿಸಿದ್ದಾರೆ.
ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ಗೆದ್ದೇ ಗೆಲ್ಲಲಿದೆ ಎಂದು ಸೆಹ್ವಾಗ್ ಹೇಳಿದ್ದಾರೆ. ಐಸಿಸಿ ವಿಶ್ವಕಪ್ನಲ್ಲಿ ಬಲಿಷ್ಠ ತಂಡಗಳೆಂದೇ ಹೇಳಲಾಗುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಭಾನುವಾರ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ಗೆದ್ದೇ ಗೆಲ್ಲಲಿದೆ ಎಂದು ಭಾರತದ ಮಾಜಿ ಸ್ಫೋಟಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಮಾಜಿ ಆಟಗಾರ ಶೋಯೆಬ್ ಅಖ್ತರ್ ಅವರೊಂದಿಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಚಾಟ್ ಮಾಡುವಾಗ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಟಾಸ್ನಿಂದ ಹಿಡಿದು ಆಟದ ಪರಿಸ್ಥಿತಿ ಇತ್ಯಾದಿಗಳನ್ನು ಪರಿಗಣಿಸಿದ ಬಳಿಕವೂ ನೀವು ಯಾವ ತಂಡವನ್ನ ಬೆಂಬಲಿಸ್ತೀರಿ ಎಂದು ಶೋಯೆಬ್ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸೆಹ್ವಾಗ್, ಏನೇಯಾದರೂ ಪಾಕಿಸ್ತಾನ ಭಾರತವನ್ನ ಸೋಲಿಸಲು ಸಾಧ್ಯವಾಗುತ್ತದೆ ಎಂದು ನಾನು ನಂಬುವುದಿಲ್ಲ ಎಂದು ಹೇಳಿದ್ದಾರೆ. ಆದರೆ ಸೆಹ್ವಾಗ್ ಹೇಳಿಕೆಯ ಬಳಿಕ ಶೋಯೆಬ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ, ಒಂದು ವೇಳೆ ಪಾಕಿಸ್ತಾನ ಟಾಸ್ ಗೆದ್ರೆ ಅವರೇ ಗೆಲ್ಲಬೇಕು ಎಂದು ನಾನು ಭಾವಿಸುತ್ತೇನೆ ಎಂದಿದ್ದಾರೆ. ಪಾಕಿಸ್ತಾನ ಜೋಡಿ ತೇಜ್ ಗೆಂದಿ ಅಚ್ಚಿ ಪುರಾಣೆ ಟೈಮ್ಸ್ ಟೈಮ್ ಮಿಲ್ಲೆ ನೈ ಟೈಮ್ ಮಿಲ್ಲೆ ಹಮೇಶಾ ಪಾಕಿಸ್ತಾನ ಗೇಂದಬಾಜಿ ಔರ್ ಭಾರತೀಯ ಟೀಮ್ ಕಿ ಬಲ್ಲೆಬಾಜಿ ಇನ್ಕೆ ಬೀಚ್ ಮೇ ಮುಕಾಬಲಾ ಹೋ ರಹಾ ಹೈ ತೋ ನಾ ಕಭಿ ಭಾರತೀಯ ಗೇಂದಬಾಜಿ ಕೆ ಬಾರೇ ಮೇ ಚರ್ಚಾ ಹುಯಿ ನಾ ಕಭಿ ಪಾಕಿಸ್ತಾನ ಕಿ ಬಲ್ಲೆಬಾಜಿ ಕೆ ಬಾರೇ ಮೇ ಚರ್ಚಾ ಹುಯಿ ಚಾಹೇ ವೋ ಇಮ್ರಾನ್ ಖಾನ್ ವಸೀಮ್ ಅಕ್ರಮ್ ವಕಾರ್ ಯೂನಿಸ್ ಕಾ ಟೈಮ್ ಹೋ ಚಾಹೇ ವೋ ಶೋಯೆಬ್ ಅಖ್ತರ್ ವಸೀಮ್ ಅಕ್ರಮ್ ವಕಾರ್ ಕಾ ಟೈಮ್ ಹೋ ಆಕಿಬ್ ಜಾವೇದ್ ಕಾ ಟೈಮ್ ಹೋ ಯಾ ವೋ ಅಬ್ ಆಮೇರ್ ವಹಾಬ್ ರಿಯಾಜ್ ಔರ್ ಹಸನ್ ಅಲಿ ಕಾ ಟೈಮ್ ಹೋ ಅಭಿ ಭೀ ಯಹೀ ಅಗರ್ ಆಪ್ ಜಬ್ ಇಂಡಿಯಾ ಪಾಕಿಸ್ತಾನ ಜೆಸೆ ಜೆಸೆ ನಜದೀಕ್ ಆತಾ ಜಾತಾ ಹೈ ತೋ ಚರ್ಚಾ ಸಿರ್ಫ್ ಯೇ ಹೋತಿ ಹೈ ಕಿ ಕ್ಯಾ ಮೊಹಮ್ಮದ್ ಆಮೇರ್ ಕ್ಯಾ ವಹಾಬ್ ರಿಯಾಜ್ ಕ್ಯಾ ಹಸನ್ ಅಲಿ ಹೇ ವಿರಾಟ್ ಕೊಹ್ಲಿ. ಭಾರತೀಯ ಥ್ರೋಬಾಲ್ ತಂಡದ ನಾಯಕಿ ಕೃಪಾ ಜಿ ಪಿ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ, ಅದೇನು ಅಂತ ನೀವೇ ನೋಡ್ಬಿಡಿ. ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು. ಭಾರತೀಯ ಥ್ರೋಬಾಲ್ ತಂಡದ ನಾಯಕಿ ಇವರು ದರ್ಶನ್ ಅವರ ಅಭಿಮಾನಿಯೂ ಹೌದು. ಈಕೆ ನಟ ದರ್ಶನ್ ಅವರಿಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ನಟ ದರ್ಶನ್ ತಮ್ಮ ಅಭಿಮಾನಿಗಳು ಕಷ್ಟ ಎಂದಾಗ ಕರಗುವ ಮನಸ್ಸಿನ ದಾಸ, ಯಾರೇ ಕಷ್ಟ ಎಂದರೂ ಅವರಿಗೆ ಸ್ಪಂದಿಸುವ ಕಲಿಯುಗ ಕರ್ಣ, ಇಂತಹ ಯಜಮಾನನಿಗೆ ಕ್ರೀಡಾಪಟು ಒಬ್ಬರು ಕ್ರೀಡೆಯನ್ನ ರಾಜ್ಯದಲ್ಲಿ ಬೆಳೆಸಲು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಹೇಳಬೇಕು ಅಂದ್ರೆ ತಾರಕ್ ಮೂವಿ ಮಾಡಿದಿರಾ, ಅದರಲ್ಲಿ ನೀವು ಒಬ್ಬ ಆಟಗಾರನಾಗಿ ಮೂಡ್ ಬಂದಿದ್ದೀರಾ, ಸೊ ತುಂಬಾ ಖುಷಿ ಕೊಡೋ ಅಂತ ವಿಷಯ. ಹಾಗೆ ಈ ನಿಟ್ಟಿನಲ್ಲಿ ಹೇಳಬೇಕು ಅಂದ್ರೆ ದರ್ಶನ್ ಸರ್, ದೇರ್ ಆರ್ ಸೋ ಮೆನಿ ವುಮನ್ಸ್, ಅಂದ್ರೆ ಎಷ್ಟೊಂದು ಮಹಿಳೆಯರು, ಮಹಿಳೆಯ ಆಟಗಾರ್ತಿರಿರ್ಬೋದು, ಪುಟ್ಟ ಪುಟ್ಟ ಗ್ರಾಮದಲ್ಲಿರ್ಬೋದು, ಮಂಡ್ಯದಿಂದ ಇರ್ಬೋದು, ತುಂಬಾ ಚೆನ್ನಾಗಿರೋ ಆಟಗಾರರಿದ್ದಾರೆ. ಕಾರಣಾಂತರಗಳಿಂದ ಈ ಗೇಮ್ ತುಂಬಾ ಫೇಮಸ್ ಆಗಿಲ್ಲ, ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಕಾರಣಗಳಿರ್ಬೋದು. ಹಾಗಾಗಿ ನನ್ನ ಕಳಕಳಿಯ ಮನವಿ ಏನು ಅಂದ್ರೆ, ನಿಮ್ಮಂತಹ ಕರ್ನಾಟಕದ ಶಕ್ತಿ ಆಗಿರುವಂತಹ ನಿಮ್ಮಂತವರು ಈ ಆಟನ ಕೈಗೆತ್ಕೋಬೇಕು. ಇದಕ್ಕೆ ನಿಮ್ಮಂತಹ ನಿಮ್ಮವರಂತಹ ಸಪೋರ್ಟ್ ಬೇಕು. ಥ್ರೋಬಾಲ್ ಆಟನ ಬೆಳೆಸಿ, ಈ ಥ್ರೋಬಾಲ್ ಆಟದ ಬಗ್ಗೆ ಬಹುಶಃ ಏನಾದರೂ ಇನ್ನು ಜಾಸ್ತಿ ವಿಷಯ ಬೇಕು ಅಂದ್ರೆ ನಾವೇ ಥ್ರೋಬಾಲ್ ತಂಡದವರು ಇಡೀ ಆಟಗಾರರು ಬಂದು ನಿಮಗೆ ತಿಳಿಸ್ತೀವಿ. ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡಿ. ನಾವು ಅದೇ ಟೂರ್ನಮೆಂಟ್ ಇತ್ತು, ಕೆಲವೊಂದು ಇಂಡಿಯಾ ಲೆವೆಲ್ ಟೂರ್ನಮೆಂಟ್ಸ್ ಇದ್ದಾಗ ನಾವು ನಿಮ್ಮನ್ನ ಅಪ್ರೋಚ್ ಮಾಡಲಿಕ್ಕೆ ಟ್ರೈ ಮಾಡಿರೋದು ಹೌದು, ಫೆಡರೇಷನ್ ಇಂದ ಇರ್ಬೋದು ಅಥವಾ ಸ್ಟೇಟ್ ಅಸೋಸಿಯೇಷನ್ ಇಂದ ಇರ್ಬೋದು. ನಿಮಗೆ ಗೊತ್ತು ನಿಮ್ಮನ್ನ